ಬೆಂಗಳೂರಲ್ಲಿ ಆಟೋ ಚಾಲಕನ ಕಿರಿಕ್ ಹೆಚ್ಚುವರಿ ಹಣ ಕೊಡ್ಲಿಲ್ಲ ಅಂತ ನಿಂದನೆಯನ್ನ ಮಾಡಿರುವಂತದ್ದು. ಯುವತಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಘಟನೆ ನಡೆದಿದೆ. ಈ ರೀತಿಯಾದಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇರುವಂತದ್ದು ಬೆಂಗಳೂರಿನಲ್ಲಿ. KA05AL9980 ನಂಬರ್ ನ ಆಟೋ ಆತ ಕೇಳಿದ ದುಡ್ಡನ್ನ ಕೊಡ್ಲಿಲ್ಲ ಅಂದ್ಬಿಟ್ಟು ಆಟೋ ಚಾಲಕ ನಿಂದಿಸಿದ್ದಾನೆ, ಬೈದಿದ್ದಾನೆ ಗ್ರಾಹಕನಿಗೆ, ಗ್ರಾಹಕರಿಗೆ. ಬೆಂಗಳೂರಿಗೆ ಬಂದಿದ್ದಂತ ಯುವತಿ, ಯುವತಿಗೆ ಬೈದಿರುವಂತದ್ದು ಆಟೋ ಚಾಲಕ. ಸಿಲ್ಕ್ ಬೋರ್ಡ್ ಬಳಿ ನಡೆದಿರುವಂತ ಒಂದು ಘಟನೆ ಇದು. ಚೆನ್ನೈನಿಂದ ಬಂದಿದ್ರು, ಅದಾದ್ಮೇಲೆ ಅವರು ಹೋಗ್ಬೇಕಾಗಿದ್ದಂತ ಕಡೆ ಆಟೋ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ಆತ ಕರ್ಕೊಂಡೋಗಿ ನಾನು ಕೇಳಿದಷ್ಟು ದುಡ್ಡು ಕೊಡಬೇಕು ಅಂತಿದ್ದ ಹಾಗೆ ಬೈದಿದ್ದಾನೆ. ಬಿಡ್ತೀನಿ ಮುಚ್ಕೊಂಡು ನಡಿಯಲ್ಲ, ಕಾಸು ಕೊಡಕ್ ಹೋಗ್ತಾ ಇಲ್ಲ ತಾನೆ ನಡಿ, ಬೇರೆ ಏನ್ ಫೋಟೋ ಕಿತ್ ಹೊಡೆದಾದ್ರೆ ಕಾಸು ಕೊಡಕ್ ಹೋಗ್ತಾ ಇಲ್ವಾ? 150 ಕೊಡ್ತೀನಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜನ್, ಏನಾಗಿದ್ದಲ್ಲಿ ಯಾಕೆ ಅಷ್ಟೊಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ? ಪೃಥ್ವಿ, ಏನು ಚೆನ್ನೈನಿಂದ ಬೆಂಗಳೂರಿನ ಸಿಲ್ಕ್ ಬೋರ್ಡ್ಗೆ ಬಂದಿದ್ದಂತಹ ಯುವತಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಮುಂಜಾನೆ 5:15 ಬಸ್ ಇಳಿದು ಓಲಾ ಆಟೋವನ್ನ ಯುವತಿ ಬುಕ್ ಮಾಡಿದ್ದೆ. ಈ ಒಂದು ಸಂದರ್ಭದಲ್ಲಿ ಓಲಾ ಆಪ್ ನ ಮುಖಾಂತರ ಬುಕ್ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಆ ವ್ಯಕ್ತಿಯ ಅವನು ಏನು ರೈಡ್ ಅನ್ನ ಕ್ಯಾನ್ಸಲ್ ಮಾಡಿ ಪಕ್ಕದಲ್ಲಿದ್ದಂತ ಆಟೋ ಸವಾರನಿಗೆ, ಮೇಡಮ್ ಓಲಾದಲ್ಲಿ ಎಷ್ಟು ಅಮೌಂಟ್ ತೋರಿಸಿದ್ರೆ ಅಷ್ಟೇ ಅಮೌಂಟ್ ಅನ್ನ ಕೊಡಿ ಅಂತ ಹೇಳಿ ಒಂದು ಒಪ್ಪಂದವನ್ನ ಮಾಡಿಕೊಂಡು ಪ್ರಯಾಣವನ್ನ ಬೆಳೆಸ್ತಾರೆ. ಪ್ರಯಾಣದ ಸಂದರ್ಭದಲ್ಲಿ 225 ರೂಪಾಯಿ ತೋರಿಸ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನಂತರದಲ್ಲಿ ಏನು ಬಾಡಿಗೆಯನ್ನ ಮೀಟರ್ನ ಹಾಕ್ತಾರೆ. ಮೀಟರ್ನ ಹಾಕಿದಂತ ಸಂದರ್ಭದಲ್ಲಿ 26 ಕಿಲೋಮೀಟರ್ಗೆ 324 ರೂಪಾಯಿ ತೋರಿಸುತ್ತೆ. ಇದನ್ನ ಯುವತಿ ಪ್ರಶ್ನೆ ಮಾಡ್ತಾಳೆ. ಇದನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆಟೋ ಚಾಲಕ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ಯುವತಿಗೆ ನಿಂದನೆ ಮಾಡಿರುವಂತದ್ದು. ಕಳೆದ ಬಾರಿ ಕೂಡ ಇದೇ ರೀತಿಯಾದಂತ ಪ್ರಕರಣ ದಾಖಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಯುವತಿಯ ಮೇಲೆ ಆಟೋ ಚಾಲಕ ಹಲ್ಲೆಯನ್ನ ಮಾಡಿದ್ದ. ಆ ಒಂದು ಸಂದರ್ಭದಲ್ಲಿ ಆತನನ್ನ ಪೊಲೀಸರು ಬಂಧಿಸಿ ಆತನನ್ನ ವಶಕ್ಕೆ ಕೂಡ ಪಡೆದಿದ್ರು. ಅದಾದ ಬಳಿಕ ಇದು ಮತ್ತೊಂದು ಪ್ರಕರಣ. ಏನು ಆಟೋದ ದರದ ವಿಚಾರಕ್ಕಾಗಿ ಆಟೋ ಚಾಲಕರು ಪ್ರಯಾಣಿಕರ ಮೇಲೆ ಈ ರೀತಿಯಾಗಿ ಗೂಂಡಾ ವರ್ತನೆಯನ್ನು ತೋರಿಸಿರುವಂತದ್ದು ಇದೇನು ಮೊದಲ ಪ್ರಕರಣ ಅಲ್ಲ. ಒಂದ್ ಕಡೆಯಿಂದಾಗಿ ಆಟೋ ಚಾಲಕರು ಮನಸೋ ಇಚ್ಛೆ ಒಂದ್ ಕಡೆಯಿಂದಾಗಿ ಓಲಾದಲ್ಲಿ ಬುಕಿಂಗ್ ಮಾಡಿದ ಸಂದರ್ಭದಲ್ಲಿ ಸ್ಪಾಟ್ ಗೆ ಬಂದಂತ ಸಂದರ್ಭದಲ್ಲಿ ಅವರೇ ಕಸ್ಟಮರ್ಸ್ ಇಂದ ಓಲಾ ರೈಡ್ ಅನ್ನ ಕ್ಯಾನ್ಸಲ್ ಮಾಡಿಸಿ ಬಾಡಿಗೆಯನ್ನ ನಿಗದಿ ಮಾಡ್ತಾರೆ. ಇನ್ನೊಂದ್ ಕಡೆಯಿಂದಾಗಿ ಬೇಕಾಬಿಟ್ಟಿ 100 ಅಥವಾ 200 ರೂಪಾಯಿ ಅದನ್ನ ಏಕಾಏಕಿ 350 ಕೊಡಿ, 450 ಕೊಡಿ ಅಂತ ಡಿಮ್ಯಾಂಡ್ ಅನ್ನ ಮಾಡ್ತಿರುವಂತದ್ದು. ಇದೊಂದು ಪ್ರಕರಣ. ಈಗ ಏನು ಯುವತಿಗೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿರುವಂತಹ ಸ್ಥಿತಿ. ಧನ್ಯವಾದ ರಂಜನ್ ನಿಮ್ಮೆಲ್ಲ ಮಾಹಿತಿಗಾಗಿ.